ಸ್ಯಾಂಡಲ್ವುಡ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಚಿತ್ರ ಹಾಗೆ ಏನಾದರೂ ಒಂದು ವಿಶೇಷತೆಗಳಿಂದ ಪ್ರೇಕ್ಷಕರ ಗಮನ ಸೆಳಿತಾನೆ ಇರುತ್ತೆ. ಅಪ್ಪು ಅಭಿನಯದಲ್ಲಿ ಮೂಡಿ ಬರ್ತಿರುವ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ನಟ ಸಾರ್ವಭೌಮ. ಕನ್ನಡ ಸಿನಿಮಾ ಲೋಕದಲ್ಲಿ ಡ್ಯಾನ್ಸ್ಗೆ ಸಮಾನಾರ್ಥಕ ಪದವೆಂದರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಸಿನಿಮಾದ ಸೋಲು ಗೆಲುವು ಏನೇ ಇರಲಿ, ಅಪ್ಪು ಇದ್ರೆ ಅಲ್ಲಿ ನೃತ್ಯ ಮನರಂಜನೆ ಗ್ಯಾರಂಟಿ ಆಗಿರುತ್ತೆ. ನಟ ಸಾರ್ವಭೌಮ ಚಿತ್ರದಲ್ಲೂ ಇದೇ ಕಮಾಲ್ ಮಾಡೋಕೆ ರಾಜ್ಕುಮಾರ್ ಸಿದ್ಧರಾಗಿದ್ದಾರೆ. ಸದ್ಯಕ್ಕೆ ಪುನೀತ್ ನಟ ಸಾರ್ವಭೌಮ ಚಿತ್ರದ ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿದ್ದಾರೆ. ಮೊದಲ ಬಾರಿಗೆ ಜರ್ನಲಿಸ್ಟ್ ಪಾತ್ರದಲ್ಲಿ ಅಪ್ಪು ನಟಿಸ್ತಾ ಇದ್ರು. ಭಾರಿ ಕುತೂಹಲ ಕೇಳಿಸಿದೆ. ನಿರ್ದೇಶಕ ಪವನ್ ಒಡಿಯಾರ್ ಕೂಡ ಪುನೀತ್ಗೆ ಹೊಸ ಗೆಟಪ್ ಹಾಕಿಸಿದ್ದಾರೆ. ಬರೀ ಗೆಟಪ್ ಅಷ್ಟೇ ಅಲ್ಲ, ಮೇಕಿಂಗ್ ಸಾಂಗ್ ಎಲ್ಲದರಲ್ಲೂ ಹೊಸತನ ತರಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸ್ಯಾಂಡಲ್ವುಡ್ ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ನಟ ಸಾರ್ವಭೌಮ ಚಿತ್ರದ ಚಿತ್ರೀಕರಣ ಅದ್ದೂರಿಯಾಗಿ ನಡೆಯುತ್ತಾ ಇದೆ. ರಾಕ್ ಲೈನ್ ವೆಂಕಟೇಶ್ ನಿರ್ಮಾಣದಲ್ಲಿ ಪವನ್ ಒಡಿಯಾರ್ ನಿರ್ದೇಶನದಲ್ಲಿ ಸಿದ್ಧವಾಗುತ್ತಿರುವ ಈ ಚಿತ್ರದ ಟೀಸರ್ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಡುಗಡೆ ಆಗಲಿದ್ದು, ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಲಿದೆ ಅಂತೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಚಿತ್ರ ನಟ ಸಾರ್ವಭೌಮ ಚಿತ್ರದ ಹೊಚ್ಚ ಹೊಸ ಸ್ಟೈಲಿಶ್ ಪೋಸ್ಟರ್ ಗಳು ನಿಮ್ಮ ಮುಂದೆ. If you like this video, ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ.